ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವು ಪುತ್ತೂರು ನಾಡಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಪುತ್ತೂರಿನ ಮಿನಿ ವಿಧಾನಸೌಧದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸವಣೂರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬಿವಿ ಸೂರ್ಯನಾರಾಯಣ ಅವರು ಉಪನ್ಯಾಸ ನೀಡಿದರು. ಸಮಾಜದಲ್ಲಿ ಶಾಂತಿ ಅಸ್ಪೃಶ್ಯತೆ ಲಿಂಗ ತಾರತಮ್ಯ ಈ ಸಮಸ್ಯೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಹಾಗೂ ಪರಿವರ್ತನೆಯ ದೃಷ್ಟಿಯನ್ನು ಮಡಿವಾಳ ಮಾಚಿದೇವ ಅವರು ಹೊಂದಿದ್ರು. ಅದರಿಂದ ಅವರು ಅವತಾರ ಪುರುಷ ಅಂತ ಅಭಿಪ್ರಾಯಪಟ್ಟರು. ಆ ಸಮಸ್ಯೆ ನಿವಾರಣೆಗಾಗಿ ಇಲ್ಲಿ ಒಬ್ಬರ ಲೈಬ್ರರಿ ಕಂಬರು ಅವತಾರ ಪುರುಷರು ಜನ್ಮ ತಾಳ್ತಾರೆ ಅಂತ ಹೇಳಿ ನಂಬಿಕೊಂಡು ಬಂದ ಜನ ನಾವು. ಅಂತಹ ಒಬ್ಬ ಅವತಾರ ಪುರುಷ ಅಂತ ಹೇಳಿ ನಾವು ಪರಿಗಣಿಸಬಹುದಾದಂತಹ ಮಹಾನ್ ವ್ಯಕ್ತಿ ದಿವ್ಯ ಚೇತನ ಮಡಿವಾಳ ಮಾಚಿದೇವರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 12ನೇ ಶತಮಾನ ನಮ್ಮ ದೇಶಕ್ಕೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕಕ್ಕೆ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಕಾಲಘಟ್ಟ. ಈ ಒಂದು ಕಾಲದಲ್ಲಿ ಈ ಶತಮಾನದಲ್ಲಿ ಈ ಸಂದರ್ಭ ಪುತ್ತೂರು ಮಡಿವಾಳ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್, ತಾಲೂಕು ಪಂಚಾಯತ್ನ ಸದಸ್ಯರು, ಸಮಿತಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಈ ಸಂದರ್ಭ ಉಪಸ್ಥಿತರಿದ್ದರು.